ನಮಸ್ಕಾರ ಇವತ್ತು ಬ್ರಹ್ಮಚೇತನರ ಇನ್ನೊಂದು ಸೂತ್ರ ನೋಡೋಣ ಇದು ಬದುಕು ಮತ್ತೆ ಅಧ್ಯಾತ್ಮ ಎರಡನ್ನೂ ಬೇರೆ ಬೇರೆ ಅಂತ ಬದುಕು ಜನರಿಗೆ ಒಂದು ಚಡಿ ಏಟ್ ಕೊಟ್ಟ ಹಾಗೆ ಈ ಸೂತ್ರ ಇದೆ ಆ ಸೂತ್ರ ಏನಂತ ಮೊದಲು ಓದ್ತೀನಿ ಜಗತ್ತಿನಲ್ಲಿ ಪರೋಪಕಾರಿ ಎಂದು ಪ್ರಸಿದ್ಧಿ ಪಡೆದ ಆದರೆ ಭಗವಂತನ ಅಧಿಷ್ಠಾನವಿಲ್ಲದ ದೊಡ್ಡ ದೊಡ್ಡ ಜನರು ಕೂಡ ಮಾನ ಸನ್ಮಾನ ಮುಂತಾದವುಗಳಲ್ಲಿ ಸಿಕ್ಕಿ ಹಾಕಿಕೊಂಡಿರುತ್ತಾರೆ ಈ ಸೂತ್ರಕ್ಕೆ ಹೋಗೋದಕ್ಕೂ ಮುಂಚೆ ನನ್ನದೊಂದು ಘಟನೆ ಹೇಳ್ತೀನಿ ನಾನು ಮೈಸೂರಲ್ಲಿ ಈವ್ನಿಂಗ್ ಕಾಲೇಜ್ ಹೋಗ್ತಿರ್ಬೇಕಾದ್ರೆ ಕೆಲ್ಸಕ್ಕೆ ಹೋಗ್ಬೇಕಂತ ಅನ್ಕೊಂಡಿದ್ದೆ ಆಗ ನನ್ನ ಮೊದಲ ದಿನ ನಾನು ಏನ್ ಕೆಲ್ಸಕ್ಕೆ ಅಂತ ಹೋದೆ ಅಲ್ಲಿ ದೊಡ್ಡದಾಗ ಒಂದು ಕೋಟ್ ಹಾಕೊಂಡಿದ್ರು ನಮ್ಮ ಎಂ ಅಲ್ಲಿ ಬರ್ದಿತ್ತು ಖಲೀಲ್ ಅನ್ನ ಸಾಲಗಳು ಅ ಮ್ಯಾನ್ ಕ್ಯಾನ್ ಬಿ ಫ್ರೀ ವಿತೌಟ್ ಬೀಯಿಂಗ್ ಗ್ರೇಟ್ ಬಟ್ ನೋ ಮ್ಯಾನ್ ಕ್ಯಾನ್ ಬಿ ಗ್ರೇಟ್ ವಿಥೌಟ್ ಬೀಯಿಂಗ್ ಫ್ರೀ ಅಂತ ಅದು ನನ್ನ ತುಂಬಾ ಕಾಡದಂತಹ ಮತ್ತೆ ಈಗಲೂ ಕಾಡುತ್ತಿರುವ ಸಾಲಗಳದು ಖಲೀಜ್ ಇಬ್ರಾಂದು ಅಂದ್ರೆ ಮನುಷ್ಯ ಯಾವುದೇ ಗೊಡವೆಗಳಿಗೂ ಹೋಗದೆ ಏನನ್ನೂ ಮಾಡದೆ ಅವನು ಮಹಾನ್ ಆಗದೆ ಕೂಡ ಅವನು ಸಮಾಧಾನವಾಗಿ ಸ್ವತಂತ್ರವಾಗಿ ಸ್ವೇಚ್ಛೆಯಿಂದ ಬದುಕೊಂಡಿರ್ಬೋದು ಅದ ಶ್ರೇಷ್ಠನಾಗಬೇಕು ಅಂತಿಲ್ಲ ಸ್ವತಂತ್ರನಾಗಿರೋದಕ್ಕೆ ಆದ್ರೆ ಒಬ್ಬ ಶ್ರೇಷ್ಠನಾಗಬೇಕು ಅಂದ್ರೆ ಅವನು ಸ್ವತಂತ್ರನಾಗೇ ಇರಬೇಕು ಇಲ್ಲನೇ ಸಾಧ್ಯವೇ ಇಲ್ಲ ಅಂತ ಕಲೀಲ್ ಜಿಬ್ರಾನ್ ಹೇಳ್ಬಿಡ್ತಾನೆ ನನಗೆ ಆ ಫ್ರೀ ಅಂದ್ರೇನು ಗ್ರೇಟ್ ಅಂದ್ರೇನು ಅಂತ ಅದು ಹತ್ತೊಂಬತ್ತು ಇಪ್ಪತ್ತನೇ ವಯಸ್ಸಿಂದ ಹಿಡಿದು ಈಗಲೂ ಕಾಡ್ತಿದೆ ಮುಂದೆ ಬಹುಶಃ ಕಾಡ್ತಿರತ್ತೆ ಜಿಬ್ರಾನ್ ಯಾವ ರೀತಿ ಅದನ್ನ ಹೇಳದ ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ ಯಾವ ರೀತಿ ಮನುಷ್ಯ ಫ್ರೀ ಆಗೋದು ಅವನು ಹೇಳಿದ ಗ್ರೇಟ್ನೆಸ್ ಯಾವ ರೀತಿಯದ್ದು ಅಹಂಕಾರದಿಂದ ಬರುವಂತ ಗ್ರೇಟ್ನೆಸ್ ಅಥವಾ ಅದೊಂದು ಕ್ವಾಲಿಟಿನ ಯಾ ಅದು ಯಾವ ರೀತಿ ಅನ್ನೋದನ್ನ ಇವತ್ತು ಕೂಡ ನನ್ನಲ್ಲಿ ಆ ಅನ್ವೇಷಣೆ ನಡೀತಾನೆ ಇದೆ ಅಹ್ ಅಷ್ಟು ಪ್ರಭಾವಕ್ಕೆ ಒಳಪಡಿಸಿದಂತಹ ಸಾಲಗಳು ಯಾಕೆಂದ್ರೆ ಮನುಷ್ಯ ಬದುಕಿನನ್ನ ಬದುಕನ್ನ ಬದುಕುತ್ತಲೇ ಬದುಕನ್ನ ಡಿಫೈನ್ ಮಾಡ್ಕೊಳ್ತಾ ತಾನು ರೀಡಿಫೈನ್ ಮಾಡ್ಕೊಳ್ತಾ ಹೋಗೋದು ನಿಜವಾದ ಬದುಕು ಅನ್ನೋದು ನನ್ನ ನಂಬಿಕೆ ಪ್ರತಿ ಕ್ಷಣವು ಮನುಷ್ಯ ಕಲಿತಾ ಕಲಿತಾ ತನ್ನಂತ ತಿದ್ದಕೊಳ್ತಾ ಅಹ್ ಹೋಗೋದು ಹಾಗಾಗಿ ಈ ಗ್ರೇಟ್ ಮತ್ತೆ ಫ್ರೀನನ್ನ ಅಹ್ ಕಾಡ್ತಿತ್ತು ಕಾಡ್ತಿದೆ ಮುಂದೆಯೂ ಕಾಡ್ತಿರುತ್ತೆ ಈಗ ಸೂತ್ರಕ್ಕೆ ಬರೋಣ ಇಲ್ಲಿ ಎಷ್ಟು ಅದ್ಭುತವಾಗಿ ನಮ್ಗೆ ಬ್ರಹ್ಮಚೇತನರು ಹೇಳಿದರೆ ಜಗತ್ತಿನಲ್ಲಿ ಪರೋಪಕಾರಿಯಂದು ಪ್ರಸಿದ್ಧಿ ಪಡೆದ ಆದರೆ ಭಗವಂತನ ಅಧಿಷ್ಠಾನವಿಲ್ಲದ ದೊಡ್ಡ ದೊಡ್ಡ ಜನರು ಕೂಡ ಮಾನಸನ್ಮಾನ ಮುಂತಾದವುಗಳಲ್ಲಿ ಸಿಕ್ಕಿ ಹಾಕಿಕೊಂಡಿರುತ್ತಾರೆ ನಾವು ಹೊರಗಿಂದ ಧಾರ್ಮಿಕತೆಯ ಒಂದು ಡಂಬಾಚಾರದಲ್ಲಿ ತೊಡಕೊಂಡು ನಾನು ಧರ್ಮನಿಷ್ಠನಾಗಿದ್ದೇನೆ ಅಂತ ಎಲ್ಲ ಧರ್ಮಗಳಲ್ಲೂ ಆ ರೀತಿಯ ಜನರಿದ್ದಾರೆ ಅದು ಒಂದು ಧರ್ಮದಲ್ಲಿ ಅಂತ ನಾನು ಹೇಳೋದಿಲ್ಲ ಸೊ ನಾನು ಆ ಧರ್ಮನಿಷ್ಠನಾಗಿದ್ದೇನೆ ನಾನು ಆ ಧರ್ಮವನ್ನ ಪಾಲಿಸಿದ್ದೇನೆ ಇಲ್ಲಾಂದ್ರೆ ನಾನು ಇಂತ ಒಬ್ಬ ಗುರುವಿಗೆ ನಿಷ್ಠನಾಗಿದ್ದೀನಿ ಅವನ ಮಾರ್ಗವನ್ನ ಪಾಲಿಸ್ತಾ ನಾನು ಹಠಯೋಗ ಮಾಡ್ತೀನಿ ನಾನು ಭಕ್ತಿ ಮಾರ್ಗದಲ್ಲಿದ್ದೀನಿ ನಾನು ಇಸ್ಕಾನ್ಗೆ ಹೋಗ್ತಾ ಇದ್ದೀನಿ ನಾನು ವಾಸದೇವತ್ರ ಹೋಗ್ತೀನಿ ಇಲ್ಲ ನಾನು ಓಶಾ ಫಾಲೋಯರ್ ಅಂತ ಪ್ರತಿಯೊಂದಲ್ಲೂ ಅದ್ರಲ್ಲಿ ನಾವು ಗರ್ವ ಮಾಡಿಕೊಂಡು ಊರಾಗೆಲ್ಲ ಅದನ್ನ ತೋರಿಸ್ಕೊಂಡು ಓಡದಲ್ಲ ನಮ್ಗೊಂಥರ ಖುಷಿ ಸಿಕ್ ಅದು ನಮ್ಮನ್ನ ನಿಜವಾದ ಹ್ಮ್ ಅಧ್ಯಾತ್ಮದಿಂದ ಅಥವಾ ನಮ್ಮನ್ನ ನಾವು ಕಂಡುಕೊಳ್ಳೋದ್ರಲ್ಲಿ ಸತ್ಯವನ್ನ ಕಂಡುಕೊಳ್ಳೋದ್ರಿಂದ ದೂರ ಮಾಡ್ತಾ ಹೋಗುತ್ತೆ ಇದನ್ನ ಹೇಳ್ತಾ ಇದಾರೆ ಬ್ರಹ್ಮಚೇತನರು ಅಂದ್ರೆ ಇಡೀ ಈಗ ಉದಾಹರಣೆಗೆ ಗೀತೆಯನ್ನ ನೋಡೋಣ ನನ್ನ ಮಾತನ್ನ ಕೇಳಿ ಕೇಳಿದ್ದಕ್ಕೆ ನೀನು ಹೆಮ್ಮೆ ಪಡು ಗರ್ವ ಪಡು ಅಂತೆಲ್ಲೂ ಕೃಷ್ಣ ಅರ್ಜುನನಿಗೆ ಹೇಳದೇ ಇಲ್ಲ ನಾನು ಹೇಳಿದ್ದನ್ನ ಅಹ್ ಪಾಲಿಸು ಅಂದಿದ್ದಾನೆ ಪಾಲಿಸು ಅಂತ ಕೂಡ ಹೇಳಲ್ಲ ಕೊನೆಗೆ ಯಥಾ ಇಚ್ಛಿಸಿ ತಥಾ ಕುರು ಅಂತಾನೆ ಹೇಳೋದು ನಿನಗೆ ಅನ್ಸದಾಗ ಹೀಗ್ ಮಾಡು ನಾ ಹೇಳೋದು ಹೇಳಿದಿನಿ ಅಂತ ಕೃಷ್ಣ ಹೇಳ್ತಾನೆ ಹಾಗೆ ಇಡೀ ಗೀತೆಯಲ್ಲೆಲ್ಲೂ ನೀನ್ ಅಹಂಕಾರ ಪಡು ಗರ್ವ ಪಡು ಹೆಮ್ಮೆ ಪಡು ಅಂತ ಹೇಳದೇ ಇಲ್ಲ ಕೃಷ್ಣ ಯಾವ ಉಪನಿಷತ್ತು ಕೂಡ ನಮಗೆ ಗರ್ವ ಪಡದಿಕ್ ಹೇಳೋದಿಲ್ಲ ಹೆಮ್ಮೆ ಪಡದಿಕ್ ಹೇಳಲ್ಲ ಇವೆಲ್ಲ ಯಾವಾಗ ನಾವು ಹೆಮ್ಮೆ ಗರ್ವ ಅಭಿಮಾನಗಳು ಇಟ್ಕೊತೀವಿ ಅದೇ ನಮ್ಮನ್ನ ಸತ್ಯದಿಂದ ಆತ್ಮ ಸಾಕ್ಷಾತ್ಕಾರದಿಂದ ಪರಮಾತ್ಮನ ಸಾಕ್ಷಾತ್ಕಾರ ದೂರ ಮಾಡುತ್ತೆ ಯಾಕಂದ್ರೆ ಮನಸ್ಸು ಬುದ್ಧಿ ಅಹಂಕಾರಗಳ ಗುಣಗಳು ಈ ಅಭಿಮಾನ ಸ್ವಾಭಿಮಾನ ಹೆಮ್ಮೆ ಗರ್ವವೆಲ್ಲ ಅದರದ್ದೇ ಆಗಿರೋದ್ರಿಂದ ಮನಸ್ಸು ಬುದ್ಧಿ ಅಹಂಕಾರದ್ದೇ ಆದ್ದರಿಂದ ಅವುಗಳನ್ನ ತೊರೆಯದೆ ಆತ್ಮ ಸಾಕ್ಷಾತ್ಕಾರ ಇಲ್ಲದೆ ಇರುವುದರಿಂದ ನನಗೆ ಧರ್ಮದ ಬಗ್ಗೆಯೇ ಅಭಿಮಾನ ಬಂದ್ರೆ ನಾನು ನಡೆಯುತ್ತಿರುವ ಮಾರ್ಗದ ಬಗ್ಗೆಯೇ ಅಭಿಮಾನ ಬಂದ್ರೆ ನನ್ನ ಆಚರಣೆಗಳ ಬಗ್ಗೆಯೇ ಅಭಿಮಾನ ಬಂದು ಸನ್ಮಾನದ ಬಗ್ಗೆ ಬಂದ್ರೆ ನಾನು ಕಟ್ನಿಟ್ಟಾಗಿ ಏಕಾದ್ರಿ ಮಾಡ್ತಿದ್ದೀನಿ ಅಂತ ನಾನು ಪ್ರತಿಸಲಿ ಇದನ್ನ ದಿನಕ್ಕೆ ನಮಾಜ್ ಮಾಡ್ತೀನಿ ಅಂತ ಅವ್ನಿಗೆ ಗರ್ವ ಬಂತು ಅಂದ್ರೆ ಅವನು ಅಲ್ಲಾಹಿನಿಂದ ದೂರ ಆಗ್ತಾನೆ ನಾನು ಪ್ರತಿ ರೀತಿಯ ಏಕಾದಿಸಿ ಮಾಡ್ತೀನಿ ಭಗವಂತನಿಂದ ದೂರ ಆಗ್ತಾ ಹೋಗ್ತಾನೆ ನಾನು ಏಕಾದಿಸಿ ನನಗಷ್ಟೇ ನನ್ನ ನಮಾಜ್ ನನಗಷ್ಟೇ ಹೊರತು ಅದು ಇನ್ನೊಬ್ಬರ ಮುಂದೆ ತೋರಿಕೆಯಾಗಿರಬಾರದು ಆಗಿರಬಾರದು ನನ್ನ ಗೆಳೆಯರೊಬ್ಬರು ಮೊನ್ನೆ ಹೇಳ್ತಿದ್ರು ನಾನು ಧ್ಯಾನಕ್ಕೆ ಕೂತಿದ್ದೆ ಎಲ್ರು ಅವ್ರ ಪಡೆ ಓಡ್ಕೊಂಡು ಅವ್ರು ಧ್ಯಾನ ಮಾಡ್ತಿದ್ದೆ ಅಂತ ಅವ್ರು ಧ್ಯಾನ ಮಾಡ್ತಿದ್ರು ಇಲ್ವೋ ನಿನಗೆ ಸಂಬಂಧ ಪಡೆದ ವಿಷಯ ಅಂತ ಕೊನೆಗೆ ಅರಿವು ಮೂಡಿಸ್ಬೇಕಾಗಿ ಬಂತು ಅಂದ್ರೆ ನಾ ಧ್ಯಾನ ಕೂತಿದ್ ಸೊ ನಾನು ಧ್ಯಾನ ಕೂತಿದ್ದೇನೆ ಅಷ್ಟೇ ಮೊದಲು ನಾನು ಧ್ಯಾನಕ್ಕೆ ಕೂರುತ್ತಿದ್ದೇನೆ ತದನಂತರ ನಾ ನಾನು ಹೋಗುತ್ತೆ ಧ್ಯಾನಕ್ಕೆ ಕೂರುತ್ತಿದ್ದೇನೆ ನೆಕ್ಸ್ಟ್ ಕೂರುತ್ತಿದ್ದೇನೆ ಹೋಗತ್ತೆ ಬರೀ ಧ್ಯಾನವಾಗುತ್ತೆ ಕೊನೆಗೆ ಧ್ಯಾನ ಅನ್ನುವ ಅರಿವೂ ಇಲ್ಲದೆ ಇರುವಂತಹ ಒಂದು ಹಂತಕ್ಕೆ ಹೋಗೋದು ಇದು ಹಂತ ಹಂತವಾಗಿ ನಡೆಯುವಂತ ಪ್ರಕ್ರಿಯೆ ಆ ಪ್ರಕ್ರಿಯೆ ಆಗಬೇಕು ಅಂದ್ರೆ ಮೊದಲು ನಾವು ಈ ಸಾಲಗಳನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ನಾನು ಧರ್ಮನಿಷ್ಠನಾಗಿದ್ದೇನೆ ಮತ್ತು ನಾನು ಹಿಂದೆ ಇರುವ ಗರ್ವವನ್ನ ಬಿಡಬೇಕು ನಾನು ಧರ್ಮನಿಷ್ಠನ ಆಗಬಾರದು ಅಂತ ಹೇಳ್ತಿಲ್ಲ ಧರ್ಮನಿಷ್ಠನಾಗಿದ್ದೇನೆ ಎನ್ನುವ ಗರ್ವವನ್ನ ಬಿಡಬೇಕು ನಾನು ಇಡೀ ಉಪನಿಷತ್ತನ್ನ ಓದಿದ್ದೇನೆ ಅನ್ನೋ ಗರ್ವವನ್ನ ಬಿಡಬೇಕು ನಾನು ದಿನ ಕೂ ನಮಾಜ್ ಮಾಡಿದ್ದೇನೆ ಗರ್ವವನ್ನ ಬಿಡಬೇಕು ನಮಾಜ್ ಮಾಡ್ಬೇಕು ಅಲ್ಲಿ ನಮಾಜ್ ಮಾಡೋದು ಭಗವಂತನಿಗೆ ತಲೆಬಾಗುವುದು ಅವನಿಗೆ ಶರಣಾಗುವುದು ಅವನಿಗೆ ಥ್ಯಾಂಕ್ಸ್ ಹೇಳೋದಾದ್ರಿಂದ ನನ್ನ ಭಾವ ಅದ್ರ ಕಡೆಗೆ ಇರಬೇಕು ನಾನು ಭಗವಂತನ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಅನ್ನೋ ಭಾವದಲ್ಲಿ ನಮಾಜ್ ಮಾಡ್ಬೇಕು ಹೊರತು ನಾನು ಐದು ಸರಿ ನಮಾಜ್ ಮಾಡಿದೆ ಅಂದ್ರೆ ಗರ್ವವೇ ಆಗತ್ತೆ ಅವನು ಖಂಡಿತ ಅವ್ನ ದೇವರಿಂದ ದೂರವೇ ಆಗ್ಬಿಡ್ತಾನೆ ಆಚರಣೆಯಲ್ಲಿ ಮುಸಲ್ಮಾನ್ ಆಗ್ತಾನೆ ಆದರೆ ನಡತಿಯಲ್ಲಿ ಇಡೀ ಜೀವನದಲ್ಲಿ ಅವನು ಆಗದೆ ಇರಬಹುದು ಒಬ್ಬ ಹಿಂದೂ ಕೂಡ ಆಗ್ಲಿ ಕ್ರಿಶ್ಚಿಯನ್ ಅಲ್ಲಿ ಮುಸಲ್ಮಾನ ಯಾರೇ ಆಗ್ಲಿ ತಮ್ಮದ್ರ ಬಗ್ಗೆ ತನ್ನ ಅಭಿಮಾನ ಗರ್ವ ಹೆಮ್ಮೆ ಬಂತು ಅಂದ್ರೆ ಅವನು ಆ ಧರ್ಮದ ಅಥವಾ ನಿಜ ಆಶೆ ಏನಿದೆ ಅದರಿಂದ ಆತ ದೂರ ಆಗ್ತಾ ಹೋಗ್ತಾನೆ ಅವನೊಬ್ಬ ಆಗ್ತಾ ಹೋಗ್ತಾನೆ ಒಬ್ಬ ನನ್ನ ಕಾರ್ ಇದೆ ದೊಡ್ಡ ದೊಡ್ಡ ಮನೆ ಇದೆ ನನ್ನ ದೊಡ್ಡ ಬಂಗ್ಲೆ ಇದೆ ನನ್ನ ದೊಡ್ಡ ಅಧಿಕಾರಿ ನನ್ನ ದೊಡ್ಡ ಶ್ರೀಮಂತ ಹೇಗೆ ಗರ್ವ ಪಡ್ತಾನೋ ಅದೇ ರೀತಿ ಇದು ಕೂಡ ಒಂದು ಗರ್ವವೇ ಆಗತ್ತೆ ಹೊರತು ಮತ್ತೇನು ಅಲ್ಲ ಅದಕ್ಕೆ ಗುಂಡಪ್ಪ ತುಂಬಾ ಚೆನ್ನಾಗಿ ಹೇಳ್ತಾರೆ ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ ಚಿನ್ನ ದಾತುರಕ್ಕಿಂತ ಹೆಣ್ಣು ಗಂಡಲವು ಮನ್ನಣೆಯ ದಾಹುವು ಎಲ್ಲಕ್ಕೂ ತೀಕ್ಷ್ಣತಮ ತಿನ್ನುವುದು ಆತ್ಮವನ್ನೇ ಮಂಕುತಿಮ್ಮ ಮನುಷ್ಯನಿಗೆ ಹಸಿವಿನ ಆತರಕ್ಕಿಂತ ಚಿನ್ನದ ಆತರ ಸಂಪತ್ತು ದುಡಿಮೆ ಇದರ ಆತರ ಅಂತೆ ಆ ದುಡಿಮೆಯ ಸಂಪತ್ತು ಈ ಆತರಕ್ಕಿಂತ ಗಂಡು ಹೆಣ್ಣಿನ ಒಲವಿನ ಆತರ ಇನ್ನೂ ಹೆಚ್ಚು ಕಾಡತ್ತಂತೆ ಮನುಷ್ಯನಿಗೆ ಆ ಒಲವು ಬೇಕೇ ಬೇಕು ಅನ್ನೋಂಥದ್ದು ಅದಕ್ಕಿಂತ ಮನ್ನಣೆಯ ದಾಹವು ಎಲ್ಲಕ್ಕೂ ತೀಕ್ಷ್ಣತಮ ನಾನು ನನ್ನ ಬಗ್ಗೆ ಜನ ಗೊತ್ತಾಗ್ಬೇಕು ನನ್ನ ಕೆಲಸ ಎಲ್ಲರೂ ಗೊತ್ತಾಗ್ಬೇಕು ನನ್ನ ಶ್ರಮ ಗೊತ್ತಾಗ್ಬೇಕು ನನ್ನ ಕಾಂಟ್ರಿಬ್ಯೂಷನ್ ಗೊತ್ತಾಗಬೇಕು ಗೊತ್ತಾಗ್ಬೇಕು ನಾನ್ ಯಾರು ಅಂತ ತೋರಿಸ್ಬಿಡ್ತೀನಿ ನಿಮ್ಗೆ ನಾ ಯಾರಂತ ಗೊತ್ತಿಲ್ಲ ಈ ರೀತಿ ಆ ಮನ್ನಣೆಯ ದಾಹ ಇರುತ್ತಲ್ಲ ಅದು ನಮ್ಮನ್ನ ಅದು ಇನ್ನೂ ಹೆಚ್ಚು ತಿನ್ನುತ್ತಂತ ಯಾಕೆಂದ್ರೆ ಎಲ್ಲಿ ಮನ್ನಣೆಯ ದಾಹ ಇರುತ್ತಲ್ಲಿ ನನ್ನ ಕೆಲಸವನ್ನೊಬ್ರು ಮೆಚ್ಚಬೇಕು ಅನ್ನೋ ಅಪೇಕ್ಷೆ ಹೆಚ್ಚಾಗ್ತಾ ಹೋಗುತ್ತೆ ಯಾವ ನಮ್ಮ ಕೆಲಸವನ್ನ ಮೆಚ್ಚಲಿಲ್ಲ ನಮ್ಗೆ ಅವಾಗ ಅದ್ರ ಬಗ್ಗೆ ಬೇಸರ ಉಂಟಾಗತ್ತೆ ಯಾರು ಮೆಚ್ಚಬೇಕು ನಾವ್ ಅನ್ಕೊಂಡಿದ್ದು ಅವ್ರು ಅವಾಗ ಅವ್ರ ಬಗ್ಗೆ ದ್ವೇಷ ಬರುತ್ತೆ ಇನ್ನಾರ ಕೆಲಸನ ಮೆಚ್ಚಿದಾಗ ನನಗೆ ಅವ್ರ ಮೇಲೆ ಅಸೂಯೆ ಬರುತ್ತೆ ಮತ್ತೆ ಇನ್ನೊಬ್ರು ಮೆಚ್ಚೋದಕ್ಕೆ ನಾವು ಹಲವಾರು ಪ್ರಯತ್ನಗಳನ್ನ ಪಡ್ತಿರ್ತೀವಿ ಮೆಚ್ಚಲೇಬೇಕು ಅಂತ ಅವ್ರನ್ನ ಬಲವಂತ ಕೂಡ ಮಾಡ್ತೀವಿ ಈ ರೀತಿ ಆ ಮನ್ನಣೆಗೆ ದಾಹ ನಮ್ಮನ್ನ ರಾಜಕೀಯ ಕೆಳಿಯತ್ತೆ ಯಾವನೊಬ್ಬನ ಕಾಲೆಳಿಬೇಕು ಅಂತ ಹೇಳುತ್ತೆ ಇನ್ನೊಬ್ಬನ ಓವರ್ಟೇಕ್ ಅಂತ ಹೇಳುತ್ತೆ ಇನ್ನೊಬ್ಬನ ಅಸೂಯೆ ಪಡು ಅಂತ ಹೇಳುತ್ತೆ ಆ ಮನಸ್ಸನ್ನ ನಮ್ಗೆ ಆ ಒಂದು ಅಹ್ ಇನ್ನೊಸೆನ್ಸ್ ನ ಏನ್ ಮಾಡುತ್ತ ಅದು ಕಿತ್ಕೊಂಡ್ಬಿಡುತ್ತೆ ದಾಹ ತಾಹ ಹಾಗೆ ಅದು ಅಪೇಕ್ಷೆಗಳನ್ನ ಅಸೂಯೆ ರಾಜಕೀಯ ಇವೆಲ್ಲವನ್ನೂ ತಂದು ಕೊಡೋದ್ರಿಂದ ಈ ಮನ್ನಣೆಯ ದಾಹ ಎಲ್ಲಕ್ಕೂ ತೀಕ್ಷ್ಣತಮ ತಿನ್ನುವುದು ಆತ್ಮವನ್ನೇ ಮಂಕು ತಿಮ್ಮ ಅದು ನನ್ನ ಇನ್ನೊಸೆನ್ಸ್ನೆ ಕಂದ್ಬಿಡುತ್ತೆ ಹಾಗೆ ಮನ್ನಣೆಯ ದಾಹ ತುಂಬಾ ತೀಕ್ಷ್ಣವಾದದ್ದು ತುಂಬಾ ಅಪಾಯಕಾರಿ ಅಂತ ನಮಗೆ ಗುಂಡಪ್ಪ ಹೇಳ್ತಿರೋದ್ನೆ ಅಲ್ಲಿ ಬ್ರಹ್ಮಚೇತನರು ಕೂಡ ಹೇಳ್ತಿರೋದು ನಾನು ಹೀಗಿದ್ದೀನಿ ನನ್ನ ಸಂಬಂಧಿಕರು ಸಂಬಂಧಿಕರೊಬ್ರು ಇದ್ರು ಅವರು ಏಕಾದಿಸಿ ಬಂತು ಅಂದ ತಕ್ಷಣ ಅವರೊಬ್ಬರೇ ಇದ್ದಾಗ ಆರಾಮಾಗಿ ಇರ್ತಿದ್ರು ಮಠಕ್ಕೆ ಬಂದ ತಕ್ಷಣ ಆಯಾಸ ಪಡೋ ಹಾಗೆ ನಟಿಸೋರು ಯಾಕಂದ್ರೆ ನಾನು ಉಪವಾಸ ಮಾಡಿದ್ದೀನಿ ಒಂದು ನೀರು ಕೂಡ ಕುಡುದಿಲ್ಲ ಅಂತ ಮಠದಲ್ಲಿ ಎಲ್ರೂ ಗೊತ್ತಾಗ್ಬೇಕಿತ್ತು ಹಾಗಾಗಿ ಅವ್ರು ತುಂಬಾ ಆಯಾಸ ಪಡೋ ಹಾಗೆ ನಟಿಸೋರು ನಾನು ಏಕಾನ್ಸಿ ಮಾಡಿದ್ ನನಗೋಸ್ಕರ ಭಗವಂತನಿಗೋಸ್ಕರ ಆತನ ಗೊತ್ತಲ್ಲೇ ಸಾಕು ಅನ್ನೋದು ಕೂಡ ನಾವು ಮರೆತು ಎಲ್ರ ಮುಂದೆ ತೋರ್ಸ್ಕೊಳೋ ಹಾಗೆ ನಟಿಸುವಂತ ನಟಿಸೋ ನಾವು ನೋಡಿರ್ತೀವಿ ಹಾಗೆ ಹಾಗಾಗಿ ಇಂಥವೆಲ್ಲವೂ ನಮ್ಮನ್ನ ನಮ್ಮ ಸಹಜತೆಯ ಕಡೆಗೆ ನನ್ನ ಇನ್ನೊಸೆನ್ಸ್ ನ ಕಡೆಗೆ ನನ್ನ ಸತ್ಯದ ಕಡೆಗೆ ಆತ್ಮದ ಕಡೆಗೆ ಪರಮಾತ್ಮನ ಕಡೆಗೆ ಹೋಗೋದಕ್ಕೆ ಅಡಚಣೆಗಳಾಗತ್ತೆ ಯಾಕೆ ನೀವೆಲ್ಲವೂ ಮನಸ್ಸು ಬುದ್ಧಿ ಅಹಂಕಾರದ ಲಕ್ಷಣಗಳೇ ಆಗಿವೆ ಗುಂಡಪ್ಪ ಮುಂದೆ ಹೀಗೆ ಹೇಳ್ತಾರೆ ಹೆಸರು ಹೆಸರೆಂಬುದೇನ್ ಕಸರ ಬೀಸುವ ಗಾಳಿ ಹಸಿ ನಿನಗೇಕೆ ಬ್ರಹ್ಮಪುರಿಯೊಳಗೆ ಶಿಶುವಾಗು ನೀಮ್ಮನದಿ ಹಸುವಾಗು ಸಸಿಯಾಗು ಕಸ ಬರಗೆ ಮಂಕುತಿಮ್ಮ ಹೆಸರು ಹೆಸರು ಅಂತ ಯಾಕೆ ಗುದ್ದಾಡ್ತೇ ಈ ಬ್ರಹ್ಮಪುರಿಯಲ್ಲಿ ಕಸರು ಬೀಸುವಂತ ಬೀಸಣಿಗೆ ನಿನಗೆ ಯಾಕ್ ಬೇಕು ಮಗುವಾಗು ಶಿಶುವಾಗು ಮುಗ್ಧತೆಯನ್ನ ಪಡಕೋ ಇನೊಸೆನ್ಸ್ ನ ಪಡುಕೋ ಆ ಇನೊಸೆನ್ಸ್ ಇಂದನೆ ಸಾಧ್ಯ ಇನ್ನೊಸೆನ್ಸ್ ಇಲ್ಲ ಅಂದ್ರೆ ಸಾಧ್ಯ ಇಲ್ಲ ಗರ್ವದಿಂದ ಅಭಿಮಾನದಿಂದ ಮತ್ತೆ ನನ್ನ ಅಹಂಕಾರದಿಂದ ಸಾಧ್ಯ ಇಲ್ಲ ಶಿಶುವಾಗಬೇಕು ಯಾಕೆ ಶಿಶುವಾಗಬೇಕು ಅಂದ್ರೆ ಆತ ಮುಗ್ಧನಾಗಬೇಕು ಮುಗ್ಧನಾದಾಗ ಮಾತ್ರ ಸಾಧ್ಯ ಹಾಗಾಗಿ ಶಿಶುವಾಗು ನೀನ್ ಮನದಿ ಹಸುವಾಗು ಸಸಿಯಾಗು ಕಸಬರಗೆ ಯಾ ಗೆಳೆಗೆ ಮಂಕುತಿಮ್ಮ ಕಸಬರಗೆ ಕಸಬರಿಗೆ ಅಲ್ಲಿ ಸೇವೆ ಮಾಡೋ ಸ್ವಚ್ಛವಾಗಿಡು ನೀನನ್ನು ನೀನು ತೊಡಗಿಸ್ಕೋ ಸಮಾಜದಲ್ಲಿ ಪ್ರಪಂಚದಲ್ಲಿ ಅದನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆ ನೀನು ನಿನ್ನನ್ನು ತೊಡಗಿಸ್ಕೋ ಅಂತ ಗುಂಡಪ್ಪ ಹೇಳ್ತಾರೆ ಆ ರೀತಿಯ ನಮಗೆ ಶರಣಾಗತಿ ಬಂದಿಲ್ಲ ಅಂದ್ರೆ ನಮಗೆ ಭಗವಂತ ದಕ್ಕಲ್ಲ ಗುಂಡಪ್ಪ ನಿನ್ನ ಕಡೆ ಹೀಗೆ ಹೇಳ್ತಾರೆ ಬರಿ ಭಕ್ತಿ ಬರಿ ಕರ್ಮ ಬರಿ ತರ್ಕ ದೊರಕಿಸದು ಪರಮಾತ್ಮ ದರ್ಶನವ ಬೇಕದಕ್ಕೆ ತಪಸ್ಸು ಪರಿಪೂರ್ಣ ಜೀವನಾನುಭವ ತಾಪದಿ ಮತಿಯು ಪರಿಪಕ್ವವಾಗಲದು ಮಂಕುತಿಮ್ಮ ಇಲ್ಲಿ ಬರೀ ಭಕ್ತಿ ಅಂದ್ರೆ ಹೊರಗಿನಿಂದ ಭಕ್ತಿ ಅಂದ್ರೆ ಆಚರಣೆಗಳಿಂದ ನಾವು ಸಂಡೆ ಮಾಸ್ ಹೋಗೋದು ನಮಾಜ್ ಹೋಗೋದು ಅಥವಾ ನಾವು ದಿನನಿತ್ಯದ ಪೂಜೆ ಪುನಸ್ಕಾರಗಳೇನ್ ಮಾಡ್ತೀವಿ ಅದು ಹೊರಗಿನ ಭಕ್ತಿ ಅದು ಆಚರಣೆ ಆ ನಾವು ಹೇಳ್ತಾರಲ್ಲ ಭಕ್ತಿಯಿಂದ ಪೂಜೆ ಮಾಡಿ ಅಂತಾರೆ ಪೂಜೆನೆ ಭಕ್ತಿ ಅಲ್ಲ ಭಕ್ತಿಯಿಂದ ಪೂಜೆ ಮಾಡಬೇಕು ನಾನು ಶ್ರದ್ಧೆಯಿಂದ ನಮಾಜ್ ಮಾಡ್ಬೇಕು ನಮಾಜ್ ಮಾಡುವುದೇ ಶ್ರದ್ಧೆ ಅಲ್ಲ ಹಾಗೆ ನಾವು ಏನೇ ಮಾಡ್ರು ಶ್ರದ್ಧೆಯಿಂದ ಮಾಡುವಂತಾರೆ ಭಕ್ತಿಯಿಂದ ಮಾಡು ಅಂತಾರೆ ಸೊ ಪೂಜೆಯೇ ಭಕ್ತಿ ಇಲ್ಲ ಭಕ್ತಿ ಅಲ್ಲ ಭಕ್ತಿಯಿಂದ ಪೂಜೆ ಮಾಡಬೇಕು ಬರೀ ಭಕ್ತಿ ಅಂದ್ರೆ ಇಲ್ಲಿ ಗುಂಡಪ್ಪ ಹೇಳ್ತಿರೋದು ಹೊರಗಿನ ಆಚರಣೆಗಳೇ ನಿಜವಾದ ಭಕ್ತಿ ಅನ್ಕೊಂಡ್ರೆ ಅದೇ ನಿಜವಾದ ಭಗವಂತನ ತೋರಿಸುವಂಥದ್ದು ಅನ್ಕೊಂಡ್ರೆ ಅದು ಬರೀ ಆಚರಣೆ ಆಗ್ಬಿಡುತ್ತೆ ಬರೀ ಭಕ್ತಿ ಕರ್ಮ ಮಾಡ್ ಪ್ರಯೋಜನ ಇಲ್ಲ ಬರೀ ಭಕ್ತಿ ಕರ್ಮ ಬರೀ ತರ್ಕ ದೊರಕಿಸೋದು ಪರಮಾತ್ಮ ದರ್ಶನವ ಬೇಕದಕ್ಕೆ ತಪಸ್ಸು ನಾನ್ ಬರೀ ನಾ ವಾದ ಮಾಡ್ತೀನಿ ಕೂತ್ಕೊಂಡು ದ್ವೈತ ಸರಿನಾ ಅದ್ವೈತ ಸರಿನಾ ಅಥವಾ ಆ ಮಾರ್ಗ ಸರಿ ಈ ಮಾರ್ಗ ಸರಿ ಅಂತ ತರ್ಕ ಮಾಡ್ಕೊಂಡು ಕೂತ್ಕೊಂಡ್ರೂ ಸಿಗಲ್ಲ ನಾ ಬರಿ ಭಕ್ತಿ ಮಾಡಿದ್ರು ಸಿಗಲ್ಲ ಬರೀ ಒಣವಾದ ಮಾಡಿದ್ರು ಸಾಕಾಗಲ್ಲ ನನಗೆ ದರ್ಶನವಾಗಬೇಕು ನನಗೆ ಭಗವಂತಾನಿ ಸತ್ಯ ನಿರ್ವಾಣ ಅದಕ್ಕೆ ಏನಾದ್ರು ಕರೀರಿ ಅದಾಗಬೇಕು ಅಂದ್ರೆ ಬೇಕು ಅಂತ ಗುಂಡಪ್ಪ ಹೇಳ್ತಾರೆ ಆದ್ರೆ ಎಂತ ತಪಸ್ಸು ಮುಂದೆ ಗುಂಡಪ್ಪ ಹೇಳ್ತಾರೆ ಪರಿಪೂರ್ಣ ಜೀವನಾನುಭವ ತಾಪದಿ ಮತಿಯು ಪರಿಪಕ್ವವಾಗಲದ ಮಂಕುತಿಮ್ಮ ನನ್ನ ಇಡೀ ಜೀವನವನ್ನ ಬದುಕುವ ರೀತಿಯಲ್ಲಿ ಆ ತಾಪದಲ್ಲಿ ನನ್ನ ಮತಿ ಇದೆಯಲ್ಲ ನನ್ನ ಸ್ವಭಾವ ನನ್ನ ಗುಣಗಳಿದೆಯಲ್ಲ ನನ್ನ ಚಿತ್ತವಿದೆಯಲ್ಲ ಅದು ಆ ತಾಪದಲ್ಲಿ ಪರಿಪಕ್ವವಾಗಬೇಕು ಅದೇ ನಿಜವಾದ ತಪಸ್ಸು ಅಂತಹ ತಪಸ್ಸಿನಲ್ಲಿ ಪರಮಾತ್ಮ ದರ್ಶನವಾಗುತ್ತೆ ಬರೀ ಭಕ್ತಿ ಮಾಡೋದ್ರಿಂದ ಬರೀ ತರ್ಕ ಮಾಡೋದ್ರಿಂದ ಬರೀ ಕರ್ಮವನ್ನ ಆಚರಿಸೋದ್ರಿಂದ ಸಾಧ್ಯ ಇಲ್ಲ ಅದು ಹೊರಗಿನಿಂದ ಕಾಣ್ಕೆ ನಾವ್ ಹೇಗೊಬ್ಬರು ಬಂದಾಗ ಗೌರವ ನನಗೆ ಒಬ್ಬ ವ್ಯಕ್ತಿ ಮೇಲೆ ಗೌರವ ಇದೆ ಅದನ್ನ ಹೇಗ್ ತೋರಿಸ್ತೀನಿ ಎದ್ದು ನಿಲ್ಲೋದ್ರಿಂದ ಅವರಿಗೆ ನಮಸ್ಕರಿಸೋದ್ರಿಂದ ಅವ್ರಿಗೆ ಗ್ರೀಟ್ ಮಾಡೋದ್ರಿಂದ ನಾವು ನನ್ನ ಅವರ ಬಗ್ಗೆ ನನ್ನಲ್ಲಿರುವ ಗೌರವವನ್ನ ನಾನು ತೋರಿಸ್ಕೊಳ್ತೀನಿ ಸೊ ಆ ಗ್ರೀಟ್ ಮಾಡೋದೇ ಗೌರವ ಅಲ್ಲ ಗೌರವನ ವ್ಯಕ್ತಪಡಿಸುವ ಒಂದು ವಿಧಾನ ಹಾಗೆ ನಾನು ಭಗವಂತನಲ್ಲಿ ಭಕ್ತಿ ಇದೆ ಅದನ್ನ ಅವನಿಗೆ ಥ್ಯಾಂಕ್ಸ್ ಹೇಳುವ ವಿಧಾನ ಪೂಜೆ ಹೊರತು ಪೂಜೆಯೇ ಭಕ್ತಿ ಅಲ್ಲ ಹಾಗೆ ನನಗೆ ಜ್ಞಾನದ ಬಗ್ಗೆ ಒಂದು ಸಿದ್ಧಾಂತ ಇಟ್ಕೊಂಡು ತರ್ಕ ಮಾಡಿದ ತಕ್ಷಣಕ್ಕೆ ಆ ಸಿದ್ಧಾಂತದ ಅರಿವಿದೆ ಅಂತಲ್ಲ ಅದ್ರ ಬಗ್ಗೆನೇ ಜ್ಞಾನ ಇದೆ ಮಾಹಿತಿ ಇದೆ ಅಂತ ಆಗುತ್ತೆ ಹೊರತು ಅದರ ಅರಿವಿದೆ ಅಂತ ಆಗಲ್ಲ ಹಾಗೆ ನಾವು ಬರೀ ತರ್ಕ ಮಾಡೋದ್ರಿಂದ ಬರೀ ಮಾತನಾಡೋದ್ರಿಂದ ಒಣವಾದ ಮಾಡೋದ್ರಿಂದ ಸಿಗಲ್ಲ ಜೀವನ ತಾಪದಲ್ಲಿ ನನ್ನ ಮತಿ ಪರಿಪಕ್ವವಾಗಬೇಕು ಆಗ ಪರಮಾತ್ಮನ ದರ್ಶನ ಸಾಧ್ಯ ಅಂತ ಗುಂಡಪ್ಪ ನಮಗೆ ಹೇಳ್ತಾ ಇದಾರೆ ಹೀಗೆ ಮುಂದೆ ಇದೊಂದು ಕಗ್ಗದಲ್ಲಿ ತುಂಬಾ ಅಮೋಘವಾಗಿ ಹೇಳ್ತಾರೆ ಅದು ಹೀಗಿದೆ ಕಟ್ಟಡದ ಪರಿಗಿ ನಿಟ್ಟಿಗೆ ಎಂದು ಕಂಡೀತು ಗಟ್ಟಿ ನೆಲದದು ಬೀಳೆ ಗೋಡೆ ಬಿರಿಯುವುದು ಸೃಷ್ಟಿ ಕೋಟೆಯಲ್ಲಿ ನೀನೊಂದು ಇಟಿಕೆ ಸೊಟ್ಟಾಗಿ ಪೆಟ್ಟು ತಿನ್ನುವೆ ಜೋಕೆ ಮಂಕುತಿಮ್ಮ ಒಂದು ದೊಡ್ಡ ಕಟ್ಟಡ ಇರತ್ತೆ ಅದರೊಂದು ಇಟ್ಟಿಗೆ ಇರುತ್ತೆ ಆ ಇಟ್ಟಿಗೆಗೆ ಇಡೀ ಕಟ್ಟಡ ಕಾಣ್ತಿರಲ್ಲ ಕೆಡಲಿ ಕಾಂಕ್ರೀಟ್ ಹಾಕಿದ್ನ ಮುಚ್ಚಿಬಿಟ್ಟಿರ್ತೀವಿ ಪ್ಲಾಸ್ಟರ್ ಹಾಕಿರ್ತೀವಿ ಪೇಂಟ್ ಹಾಕಿರ್ತೀವಿ ಅದಕ್ಕೆ ಇಡೀ ಕಟ್ಟಡ ಕಾಣ್ತಿರಲ್ಲ ಅದು ಹಾಗಂತ ಸ್ವಲ್ಪ ಜರುಗಿದ್ರು ಕೂಡ ಕಟ್ಟಡ ಗೋಡೆನ ಬಿರುಕು ಬಿಡತ್ತೆ ಹಾಗೆ ಇಡೀ ಒಂದು ಸೃಷ್ಟಿ ಒಂದು ಕಂಪ್ಲೀಟ್ ಒಂದು ದೊಡ್ಡ ಆರ್ಕಿಟೆಕ್ಟ್ ಏನಿದೆ ಆ ಅದ್ರಲ್ಲಿನ ಒಂದು ಚಿಕ್ಕ ಇಟಿಗೆ ನಾನು ಇಲ್ಲಿ ನನ್ನದಿಲ್ಲಿ ಏನು ಅಸ್ತಿತ್ವ ಅನ್ನೋ ಒಂದು ಯೋಚನೆ ಮಾಡಿದೆ ನಾ ಬರೀ ಒಂದು ಇಟಿಗೆ ಕೂಡ ನಾನು ಸ್ವಲ್ಪ ಇದಾಗ್ಬಿಟ್ಟು ಸೃಷ್ಟಿ ಒಂದು ಇಡೀ ಒಂದು ವ್ಯವಸ್ಥೆನೆ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ ಅದೊಂದು ದೊಡ್ಡ ಒಂದು ಗ್ರ್ಯಾಂಡ್ ಆರ್ಕಿಟೆಕ್ಚರ್ ಅಲ್ಲಿ ನಾನು ಒಂದು ಇಟಿಗೆ ಅದನ್ನ ನಾನು ಅರಿಬೇಕೆ ಹೊರತು ನಾನೇ ಆರ್ಕಿಟೆಕ್ಟ್ ಅಲ್ಲ ವಿಧಿಯ ಮೇಸ್ತ್ರಿಯೇ ನೀನು ಮಂಕುತಿಮ್ಮ ಅಂತ ಗುಂಡಪ್ಪ ನನ್ನ ಕಡೆ ಹೇಳೋ ಹಾಗೆ ನಾನು ಇಡೀ ಒಂದು ದೊಡ್ಡ ಒಂದು ಮಾಸ್ಟರ್ ಪ್ಲಾನ್ ಅಲ್ಲಿ ಒಂದು ಚಿಕ್ಕ ಪಾತ್ರ ಆ ಪಾತ್ರವನ್ನ ನಾನು ಹಸನಾಗಿ ನಾನು ಅದನ್ನ ನನಗೇನ್ ಪಾತ್ರ ಅಂತ ಇದೆ ಅದನ್ನ ಚೆನ್ನಾಗಿ ನಟಿಸ್ಕೊಂಡು ಹೋದ್ರೆ ಸಾಕಾಗ್ಬಿಡತ್ತೆ ಅಲ್ಲಿ ಮತ್ತೆ ಇಲ್ಲಿ ನನ್ನದೇನು ನನ್ನ ಪಾತ್ರನ ದೊಡ್ಡದು ನಿನ್ನ ಪಾತ್ರ ಚಿಕ್ಕದು ನಾನು ಅಂತ ಅದ್ಭುತವಾದ ಪಾತ್ರ ನಟಿಸ್ತಾ ಇದ್ದೀನಿ ಅಂತ ಮತ್ತೆ ನಾವು ಅಹಂಕಾರವನ್ನ ಪಟ್ರೆ ಗರ್ವವನ್ನ ಪಟ್ರೆ ಅದಾಗದಿಲ್ಲ ಮನ್ನಣೆಯ ದಾಹವು ಎಲ್ಲ ಕುಮ್ ತಿಷ್ಟತಮ ತಿನ್ನುವುದು ಆತ್ಮವನೆ ಮಂಕುತಿಮ್ಮ ಒಬ್ಬ ಒಂದು ಇಡೀ ಕಟ್ಟಡದ ಒಬ್ಬ ಇಟ್ಟಿಗೆ ಆಗಿರ್ತಾನೆ ಒಬ್ಬ ಪ್ಲಾಸ್ಟರ್ ಆಗಿರ್ತಾನೆ ಒಬ್ಬ ಪೇಂಟ್ ಆಗಿರ್ತಾನೆ ಎಲ್ರದ್ದು ತನ್ನ ತನ್ನದೇ ಆದಂತಹ ಜವಾಬ್ದಾರಿಗಳು ಇಡೀ ಒಂದು ವ್ಯವಸ್ಥೆಯಲ್ಲಿ ಸೃಷ್ಟಿ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ನೂ ಅಜೇನಾಗಿದ್ದಾನೆ ಆ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡ್ತಾ ನಾವು ಈ ಇಳೆಗೆ ಕಸಬರಗಿಯಾಗಿ ಕೆಲಸ ಮಾಡ್ತಾ ಹೋದ್ರೆ ನಮ್ಮ ಆಗ ಇಡೀ ಒಂದು ವ್ಯವಸ್ಥೆಯೂ ಹಸನಾಗಿರುತ್ತೆ ಆ ವ್ಯವಸ್ಥೆಯ ಮುಖಾಂತರ ನಾವು ಕೂಡ ಹಸನಾಗಿರ್ತೀವಿ ಇಡೀ ಕಟ್ಟಡಕ್ಕೆ ಇಟ್ಟಿಗೆ ಅವಶ್ಯಕತೆಯೂ ಇದೆ ಇಟ್ಟಿಗೆಗೆ ಕಟ್ಟಡದ ಅವಶ್ಯಕತೆಯು ಯಾರು ಕಟ್ಟಡವನ್ನೇ ಕಟ್ಟಲ್ಲ ಅಂದ್ರೆ ಇಟ್ಟಿಗೆ ಮಾರಾಟನೇ ಆಗಲ್ಲ ಹಾಗಾಗಿ ಇಟ್ಟಿಗೆಗೆ ಕಟ್ಟಡದ ಅವಶ್ಯಕತೆ ಕಟ್ಟಡಕ್ಕೆ ಇಟ್ಟಿಗೆಯ ಅವಶ್ಯಕತೆ ಇದೆ ಹಾಗೆ ಎರಡಕ್ಕೂ ಪೂರಕವಾಗಿರೋದ್ರಿಂದ ನಮ್ಮ ನಮ್ಮ ಪಾತ್ರಗಳನ್ನ ನನಗೆ ಇದು ವಿಹಿತವಾದ ಪಾತ್ರ ನನ್ನ ಪರ್ಪಸ್ ಅದನ್ನ ಹೀಗಿಗಾಯ ಅಂತ ಏನ್ ಹೇಳ್ತಾರೆ ಹಾಗೆ ನನ್ನ ಜೀವನದ ಒಂದು ಉದ್ದೇಶವನ್ನ ಅರತು ಅದನ್ನ ಭಗವಂತ ನನಗೆ ಕೊಟ್ಟ ಕೆಲಸ ಅಂತ ತಿಳಿದು ಆ ಕರ್ತವ್ಯನ ಪಾಲಿಸ್ತಾ ಹೋಗೋ ಒಂದು ಉದ್ದೇಶ ಇದ್ರೆ ಸಾಕು ಅಂದ್ರೆ ನಾವು ನಾನ್ ಮಾಡ್ದೆ ನಾನು ಹೀಗ್ ಮಾಡ್ದೆ ನಾನು ಹಾಗೆ ಮಾಡ್ದೆ ಅಂತ ಆ ನಾನು ನಾನೇ ಇದ್ದಾಗ ಪರಮಾತ್ಮ ನಮ್ಗೆ ದಕ್ಕೋದಿಲ್ಲ ಗುಂಡಪ್ಪ ಮುಂದೆ ಹೀಗೆ ಹೇಳ್ತಾರೆ ಜಗದ ಕಲ್ಯಾಣದಳು ಆತ್ಮ ಕಲ್ಯಾಣವನು ಜಗದ ಬೀದಿಗಳೊಳು ನಿಜಾತ್ಮ ಯಾತ್ರೆಯನ್ನು ಜಗದ ಜೀವಿತದಿ ನಿಜ ಜೀವಿತ ಪೂರ್ತಿಯನು ಬಗೆಯ ಲಲಿತವನ್ನೇ ಸುಖಿ ಮಂಕುತಿಮ್ಮ ನನಗೆ ಬರೀ ಒಳಿತರ ಸಾಕಲ್ಲ ಜಗತ್ತಿನ ಒಳಿತಲಿ ನನ್ನ ಒಳಿತನ್ನ ಕಂಡ್ಕೊಳ್ಳೋನೆ ನಿಜವಾದ ಸುಖಿ ಅಂತ ಗುಂಡಪ್ಪ ಹೇಳ್ತಾ ಇದ್ದಾರೆ ಜಗದ ಜೀವಿತದಿ ನಿಜ ಜೀವಿತದ ಪೂರ್ತಿಯನು ಬಗೆಯ ಲಲಿತವನ್ನೇ ಸುಖಿ ಮಂಕುತಿಮ್ಮ ಅದನ್ನಂದ್ರೆ ಪೂರ್ಣ ಸಮಷ್ಟಿಯಲ್ಲಿ ಪೂರ್ಣತೆಯಲ್ಲಿ ಇಡೀ ಕಟ್ಟಡದ ಒಂದು ಇಟ್ಟಿಗೆಯಾಗಿ ಅದೇ ಒಂದು ಪೂರ್ಣತೆಯ ಒಂದು ಭಾಗ ಹಾಗಾಗಿ ನಾನು ಇಡೀ ಒಂದು ಸೃಷ್ಟಿಯ ಒಂದು ಭಾಗ ಅಂತ ಅರಿತು ಇಡೀ ಜಗದ ಕಲ್ಯಾಣ ಇಡೀ ಒಂದು ಸಮಾಜದ ನನ್ನ ಒಂದು ಪ್ರಪಂಚದ ನನ್ನ ಸುತ್ತಮುತ್ತ ಪರಿಸರದ ಕಲ್ಯಾಣ ಅದರ ಒಳಿತಲ್ಲೇ ನನ್ನ ಒಳಿತನ್ನ ಕಂಡುಕೊಳ್ಳುವ ಯಾರು ಕಂಡುಕೊಳ್ತಾನೋ ಆತನೇ ನಿಜವಾದ ಸುಖಿ ಅಂತ ಇಲ್ಲಿ ಗುಂಡಪ್ಪ ಹೇಳ್ತಾರೆ ಅದಕ್ಕೆ ಧರ್ಮ ಅಂದ ತಕ್ಷಣ ಅಹಿಂಸೆನೆ ಪರಮ ಧರ್ಮ ಅಂತ ಯಾಕೆ ಹೇಳಿದ್ರು ಅಂದ್ರೆ ಅಹಿಂಸೆಯಿಂದ ಇನ್ನೊಬ್ಬರಿಗೆ ಒಳಿತಾಗತ್ತೆ ಅಹಿಂಸೆಯಿಂದ ಇನ್ನೊಬ್ಬರು ಸುಖವಾಗಿರ್ತಾರೆ ಅವರ ಸುಖದಲ್ಲಿ ಅವರ ಸು ಅವರ ಸುಖದಲ್ಲಿ ನನ್ನ ಸುಖವನ್ನ ಕಂಡುಕೊಳ್ಳುತ್ತಾ ಅವರ ನೆಮ್ಮದಿಯಲ್ಲಿ ನನ್ನ ನೆಮ್ಮದಿಯನ್ನ ಕಂಡುಕೊಳ್ಳೋದ್ರಿಂದ ಅದು ಅಹಿಂಸ ಅಹಿಂಸೆ ಪರಮ ಧರ್ಮವಾಗುತ್ತೆ ಹಾಗೆ ದಯ ಇಲ್ಲದ ಧರ್ಮ ಯಾವುದೇಯಾ ಅಂತ ಬಸವಣ್ಣನಿಗೆ ಕೇಳಿದ್ದು ಮನುಷ್ಯನಿಗೆ ದಯೆ ಅಹಿಂಸೆ ಇಂಥವೆಲ್ಲ ಬೇಕು ಆಗ ನನ್ನ ಸುತ್ತಮುತ್ತಲ ಪರಿಸರ ಹಿತವಾಗಿರುತ್ತೆ ಸುಖವಾಗಿರುತ್ತೆ ನಗನಗ್ತಾ ಇರುತ್ತೆ ಸಂತೋಷವಾಗಿರುತ್ತೆ ಅದರಲ್ಲಿ ನನ್ನ ಸಂತೋಷವನ್ನ ಕಂಡುಕೊಂಡಾಗ ಎಲ್ಲವೂ ಹಸನಾಗಿರುತ್ತೆ ನಾವು ಈ ಒಂದು ಇಳೆಗೆ ಪೊರಕೆಯಾಗಿರೋದಕ್ಕೆ ಸಾಧ್ಯವಾಗುತ್ತೆ ಒಂದು ಕಟ್ಟಡದ ಒಂದು ಇಟ್ಟಿಗೆ ಆಗಿರಕ್ಕೆ ಸಾಧ್ಯವಾಗುತ್ತೆ ಯಾವಾಗ ನಾನು ನಾನು ನನ್ನದು ಅನ್ನೋ ಅಭಿಮಾನದಲ್ಲೇ ಇರ್ತೀನಿ ಆಗ ನಾನು ಈ ಇಡೀ ಒಂದು ಸೃಷ್ಟಿಯಲ್ಲಿ ಇಟ್ಟಿ ಆಗಿರೋದಕ್ಕೆ ನನ್ಗೆ ಇಷ್ಟಪಡೋದಿಲ್ಲ ನಾನು ಪಿಲ್ಲರ್ ಆಗ್ಬೇಕು ಅಂತೀನಿ ಅಯ್ಯೋ ಪಿಲ್ಲರ್ ಆಗ್ಬಿಟ್ರೆ ಕಾಣಿಸಲ್ಲ ನಾನು ಛಾವಣಿ ಆಗ್ಬೇಕು ನಾನು ಕಳಶನ ಆಗ್ಬೇಕು ಅಂತ ಅನ್ಕೊಂಡು ನಾವು ಮೇಲ್ ಹೋಗ್ಕೊರೋದಕ್ಕೆ ಇಷ್ಟ ಪಡ್ತೀವಿ ಅದರಲ್ಲಿ ಗರ್ವವನ್ನ ಪಡದೆ ಅಭಿಮಾನವನ್ನ ಪಡೆದೆ ನಡೆದು ಹೋದ್ರೆ ಖಂಡಿತ ಭಗವಂತನಿಗೆ ಹತ್ರವಾಗ್ತಾ ಹೋಗ್ತಾನೆ ಗುಂಡಪ್ಪ ಇನ್ನೊಂದ್ ಕಡೆ ಹೀಗೆ ಹೇಳ್ತಾರೆ ಈ ಜಗದ ಗಂಧ ಪರಿ ಹಸಿವ ಪರಿಹಸಿವಣಕುತಿರೆ ಭೋಜನವ ನೀಡನ ಮನಸುಮ್ಮನಿ ಹೋದೆ ಸಾಜಗಳ ಕೊಲ್ಲಿನವ ಹಠ ಯೋಗಕ್ಕಿಂತ ಸರಿ ರಾಜಯೋಗಪಾಯ ಮಂಕುತಿಮ್ಮ ಮನಸ್ಸಿಗೆ ಅಷ್ಟೆಲ್ಲಾ ಆಕರ್ಷಣೆಗಳಿದೆ ಅದ್ಬೇಕು ಇರ್ಬೇಕು ಅನ್ಸೆ ಅನ್ಸುತ್ತೆ ಅದನ್ನ ನೀನ್ ಕೊಡದೇನೆ ನಾನು ಇಲ್ಲ ಅಂತ ಮನಸ್ಸಿಗೆ ನಾನು ಏನು ಫೀಡ್ ಮಾಡಲ್ಲ ಅದಕ್ಕೆ ಯಾವ ಆಸೆಗಳನ್ನು ಪೂರೈಸಿಲ್ಲ ಅಂತ ಹಠಯೋಗ ಮಾಡೋದಕ್ಕಿಂತ ರಾಜಯೋಗದ ಪಾಯ ಮಂಕುತಿಮ್ಮ ಅಂತ ಒಂದು ಬೇಡ ಹಠಯೋಗ ಹಠಯೋಗ ಹಠದಲ್ಲಿ ತೀವ್ರತೆಯಲ್ಲಿ ಸಾಧನೆ ಮಾಡ್ತೀನಿ ಅಂತ ಹೋಗ್ಬೇಡಿ ಅದರಿಂದ ನಿಮಗೆ ಸಹಜತೆಯನ್ನ ನಿತ್ಯ ಜೀವನದ ಒಂದು ದಿನಿತ್ಯದ ಚಿಕ್ಕ ಪುಟ್ಟ ಸಂತೋಷಗಳನ್ನು ಕಳ್ಕೊಂಡು ದೊಡ್ಡದಾದ ಪರಮಾರ್ಥವನ್ನ ಪಡ್ಕೊಳಕ್ ಸಾಧ್ಯವಿಲ್ಲ ಅಂತ ಹಠದ ಯೋಗ ಬೇಡ ಯೋಗ ಅಂದ್ರೆ ನಮ್ಮ ಗೋರಖನಾಥ ಹೇಳುವಂತ ಯೋಗವನ್ನು ತಿರಸ್ಕರಿಸ್ತಿಲ್ಲ ಗುಂಡಪ್ಪ ನಾ ಏನೋ ಸಾಧನೆ ಮಾಡ್ಬಿಡ್ತೀನಿ ಅಂತ ಏನು ಕೋರ್ತಾರೆ ನಾನು ಇಂತ ಒಬ್ಬ ಗುರು ಹೋಗ್ತೀನಿ ಇಂಥ ಒಂದು ಆಶ್ರಮಕ್ಕೆ ಹೋಗ್ಬಿಡ್ತೀನಿ ಇಂಥ ಮಠಕ್ಕೆ ಸೇರ್ಕೊಂಡ್ಬಿಡ್ತೀನಿ ಇಂಥ ಒಂದು ಆಚರಣೆ ವ್ರತಗಳನ್ನ ಪಾಲಿಸ್ಬಿಡ್ತೀನಿ ಅಂತ ಹಠಕ್ಕೆ ಬಿತ್ತು ಅಲ್ಲೂ ಮತ್ತೆ ನನ್ನ ಅಭಿಮಾನವನ್ನೇ ಹೆಚ್ಚಿಸಿಕೊಳ್ಳೋ ಹಾಗಿದ್ರೆ ಅಂತ ಹಠಯೋಗ ಬೇಡ ಸಾಮಾನ್ಯವಾದಂತಹ ರಾಜಯೋಗವನ್ನು ಅಂದ್ರೆ ಎಲ್ಲವನ್ನೂ ಅನುಭವಿಸುತ್ತಾನೆ ಅದನ್ನ ಭಗವಂತನಿಗೆ ಅರ್ಪಿಸುತ್ತಲೇ ಅದಕ್ಕೆ ನಾವು ಗ್ರಾಟಿಟ್ಯೂಡ್ ತೋರಿಸ್ಕೊಳ್ತಾ ಬದುಕ್ ಬಿಟ್ರೆ ಅದಕ್ಕಿಂತ ಇನ್ನೊಂದು ಅದ್ಭುತವಾದ ಉಪಾಯ ಇನ್ನೊಂದಿಲ್ಲ ಅಂತಾರೆ ಹಠಯೋಗದಲ್ಲಿ ಮತ್ತೆ ನಮಗೆ ಹಠಯೋಗ ಅಂದ್ರೆ ಮತ್ತೆ ಹೇಳಿದಾಗೆ ಗೋರಖನಾಥ ಹೇಳುವಂತಹ ಹಠಯೋಗವಲ್ಲ ಹ ಹಠಾ ಹಾ ಅಂದ್ರೆ ಉಸಿರು ತಗೊಳ್ಳೋದು ಹಾ ಅಂದ್ರೆ ಉಸಿರು ಬಿಡೋದು ಈ ಉಸಿರಿಗೆ ಸಂಬಂಧಪಟ್ಟಂತಹ ಯೋಗ ಅಂತ ಯೋಗ ಅಂದ್ರೆ ಆರ ಇವತ್ತು ಯೋಗ ಅಂದ್ರೆ ತೀವ್ರವಾಗಿ ಮಾಡೋದು ಒಂಟಿ ಕರಲ್ಲಿ ನಿಂತ್ಕೊಂಡ್ಬಿಡೋದು ಹಿಮಾಲಯ ಚಳಿಲಿ ಕೂತ್ಕೊಂಡ್ಬಿಡೋದು ಇದನ್ನೇ ಯೋಗ ಅಂತ ಅನ್ಕ ಅದು ಸಿದ್ಧಿ ಸಾಧನೆ ಅದಕ್ಕೂ ಯೋಗಕ್ಕೂ ಸಂಬಂಧವಿಲ್ಲ ಆದ್ರೆ ನಾವು ಯೋಗ ಅಂತ ಅದನ್ನ ಮಾಡ್ಕೊಂಡಿದೀವಿ ಅಂತಹ ಒಂದು ತೀವ್ರವಾದಂತಹ ನಮ್ಮ ಸಹಜತೆಗಳನ್ನೇ ಕಳೆದುಕೊಳ್ಳುವಂತಹ ಯೋಗಕ್ಕಿಂತ ರಾಜಯೋಗವೇ ಸೂಕ್ತ ಯಾಕಂದ್ರೆ ಸಂಸಾರದಲ್ಲಿರ್ತಾನೆ ನಲಿತಾನೆ ಭಗವಂತನು ನಲಿದನೇ ಭಗವಂತ ಕುಣಿದಿದನೆ ಭಗವಂತ ಹಾಡಿದನೆ ಭಗವಂತ ಕೊಳಲು ನುಡಿಸಿದನೆ ಬುದ್ಧ ಅಹ್ ಹಸನ್ಮುಖಿಯಾಗಿದ್ದ ಎಲ್ರು ಅಷ್ಟಿದ್ರು ನಾ ಮಾತ್ರ ಮುಖ ಗಂಡ್ ಹಿಂಗ್ ಕೂತ್ಕೊಂಡ್ರೆ ಅದ್ರಲ್ಲಿ ಅರ್ಥವಿಲ್ಲ ಯಾವ ಭಗವಂತನು ನಮ್ಗೆ ಕೋಪದಲ್ಲಿ ಕೂತಿಲ್ಲ ನೋಡಿ ಕಾಳಿ ಮತ್ತದಕ್ಕೆಲ್ಲ ಉಗ್ರರೂಪ ಅಹ್ ನರಸಿಂಹ ಉಗ್ರ ಉಗ್ರರೂಪವಿದ್ರು ಅದ್ರ ಹಿನ್ನೆಲೆ ಬೇರೆ ಮತ್ತೊಂದು ನೋಡೋಣ ಆದ್ರೆ ಎಲ್ಲವನಿಗೆ ಪ್ರಶಾಂತ ರೂಪವೇ ಅಂತ ಭದ್ರಕಾಳಿ ಅಂತಂದ್ರು ಕೂಡ ಆಕೆಯು ಕೂಡ ಶಾಂತಳಾಗಿ ಮತ್ತೆ ಗೌರಿ ಅಹ್ ಶಂಕರ್ ಅಂತಾನೆ ಮತ್ತೆ ಆಕೆ ಸೌಮ್ಯ ರೂಪಕ್ಕೆ ಬರ್ತಾಳೆ ಎಂತ ಉಗ್ರ ನರಸಿಂಹ ಅದ್ರ ಕೊನೆಗೆ ಶಾಂತ ನರಸಿಂಹ ಯೋಗ ನರಸಿಂಹ ಭೋಗ ನರಸಿಂಹ ಅಂತ ಮತ್ತೆ ಆ ರೀತಿ ಶಾಂತ ಸ್ವರೂಪವನ್ನೇ ಪಡಿತಾನೆ ಯಾವುದು ಆ ಉಗ್ರತೆ ಆ ಉಗ್ರತೆಗೂ ಕೂಡ ಒಂದು ಪರ್ಮನೆಂಟ್ ಸ್ಟೇಟ್ ಇಲ್ಲ ಅದು ಕಡೆಗೆ ಮತ್ತೆ ಶಾಂತಿಯ ಕಡೆಗೆ ಬರುತ್ತೆ ಹಾಗೆ ಭ ಮನುಷ್ಯನು ಕೂಡ ಆ ಉಗ್ರತೆಯ ಕಡೆಯಿಂದ ಆ ಶಾಂತತೆಯ ಕಡೆಗೆ ಹೋಗ್ಬೇಕು ಆ ಶಾಂತತೆ ಕಡೆಗೆ ಹೋಗ್ಬೇಕು ಅಂದ್ರೆ ಆ ಮನುಷ್ಯ ಹಠವನ್ನ ಬಿಡಬೇಕು ರಾಜಯೋಗವನ್ನ ಅನುಭವಿಸ್ಬೇಕು ರಾಜಯೋಗ ಅಂತಂದ್ರೆ ಎಲ್ಲವನ್ನೂ ಭಗವಂತ ಭಗ ಜೀವನ ಕೊಟ್ಟಿದ್ದೆಲ್ಲವನ್ನೂ ಅನುಭವಿಸುತ್ತಾ ಅದನ್ನ ಧನ್ಯತೆಯಲ್ಲೇ ಪ್ರಸಾದದಂತೆ ಅನುಭವಿಸುತ್ತಾ ಅದನ್ನ ಭಗವಂತನಿಗೆ ನೈವೇದ್ಯವಾಗಿ ಅರ್ಪಿಸಿ ಅದನ್ನ ಅನುಭವಿಸ್ತಾ ಹೋದಾಗ ಎಲ್ಲರ ಜೊತೆ ಹಂಚಿಕೊಂಡು ಅನುಭವಿಸಿದಾಗ ನಾನು ದಾನ ಮಾಡ್ದೆ ನಾನ್ ಧರ್ಮ ಮಾಡಿದೆ ನಾನ್ ಸೇವೆ ಮಾಡ್ದೆ ಅನ್ನುವ ಭಾವ ಕಳಿಸಿಕೊಳ್ಳುತ್ತಿಲ್ಲ ಅಂದ್ರೆ ನಾನ್ ಧರ್ಮ ಮಾಡಿದೆ ನಾನ್ ದಾನ ಮಾಡಿದೆ ನಾನೊಂದು ಭಿಕ್ಷೆ ಕೊಟ್ಟೆ ನಾನು ಸಹಾಯ ಮಾಡಿದೆ ಅಂತ ನಾನು ನಾನು ಬರುತ್ತೆ ಆಗ ಧರ್ಮಾಚರಣೆಯಲ್ಲೂ ಬರುತ್ತೆ ನಾನ್ ದೇವಸ್ಥಾನಕ್ಕೆ ಕಲ್ಲು ಹಾಕಿಸ್ತೇನೆ ನಾನ್ ದೇವಸ್ಥಾನಕ್ಕೆ ಫ್ಯಾನ್ ಹಾಕಿಸ್ತೇವೆ ಫ್ಯಾನ್ ಅಲ್ಲೂ ತನ್ನ ಹೆಸರು ಬರ್ಕೊಳ್ಳೋದು ಈ ಗೋ ಗೋಡೆ ಮೇಲೆ ತನ್ನ ಹೆಸರು ಬರ್ಕೊಳ್ಳೋದು ಅಲ್ಲಿ ಮೆಟ್ಟಲ್ ಹಾಕಿಸ್ತೇನೆ ಪ್ರತಿಯೊಂದು ಮೆಟ್ಲುಗೂ ತನ್ನ ಹೆಸರು ಹಾಕಿಸ್ಕೊಳ್ಳೋದು ಇಂಥವೆಲ್ಲ ಯಾಕೆ ಮಾಡ್ತೀವಿ ನಾನು ದೇವಸ್ಥಾನಕ್ಕೆ ಕೊಟ್ಟೆ ನಾನು ಅದನ್ನ ಮಾಡಿದೆ ನಾನು ದಾನ ಮಾಡಿ ನಾನು ಅನ್ನ ಸಂತರ್ಪಣೆ ಮಾಡ್ದೆ ನಾನು 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 ಬಂದು ಬರ್ತೇನೆ ಅದು ಧರ್ಮಾಚರಣೆ ಆಗೋದಿಲ್ಲ ಅದು ನನ್ನ ಸ್ವಾರ್ಥದ ಆಚರಣೆ ಆಗುತ್ತೆ ಯಾಕಂದ್ರೆ ಮನ್ನಣೆಯ ದಾಹುವು ಎಲ್ಲಕ್ಕೂ ತೀಕ್ಷ್ಣತಮ ತಿನ್ನುವುದು ಆತ್ಮವನೇ ಮಂಕು ತಿಮ್ಮ ಆದ್ರಿಂದ ನಾವು ಅಲ್ಲೂ ಕೂಡ ನಾನು ನಾನು ತೆಗೆದುಕೊಂಡು ಹೋದಾಗ ಅಲ್ಲಿ ಭಗವಂತನಿಗೆ ತೃಪ್ತಿ ಆಗಲ್ಲ ಸಮಾಜಕ್ಕೂ ಅದನ್ನ ಒಳ್ಳೇದಾಗಲ್ಲ ಯಾಕಂದ್ರೆ ನಾವು ನನಗೋಸ್ಕರ ಮಾಡ್ತೀನಿ ಅಂತಂದಾಗ ಇನ್ನೊಬ್ಬರಿಗೆ ಅದು ಉಪಕಾರ ಆಗೋದಿಲ್ಲ ಅದು ನನಗೆ ಯಾವ್ದು ಮನ್ನಣೆ ಅನ್ಸುತ್ತೆ ಅದನ್ ಮಾತ್ರ ಮಾಡ್ತೀನಿ ಒಂದು ಸಹಾಯ ಬೇಕಿದ್ರು ಕ್ಯಾಮ್ರಾ ಇಲ್ಲ ಅಂದ್ರೆ ಅವ್ನು ಅವಾಗ ಚೆಕ್ ಬರ್ಕೊಡಲ್ಲ ಅವ್ನಿಗೆ ಸಹಾಯ ಮಾಡಲ್ಲ ಯಾಕಂದ್ರೆ ನಾನು ವೋಟ್ ಬ್ಯಾಂಕ್ ಇಲ್ವೋ ನೋಡ್ಕೋಬೇಕು ಅವನು ಒಂದ್ ಐದಾರು ಜನ ಪ್ರೆಸ್ ಅವ್ರ ಇರಬೇಕು ಆ ಕಾಣಿಸ್ ನೋಡಪ್ಪ ಇಂತ ಒಬ್ಬ ರಾಜಕಾರಣಿ ಇಂಥವ್ ಸೇವೆ ಅವ್ನಿಗೆ ಸಹಾಯ ಅಂತ ಹೇಳಿದಾಗ ಅವನು ವರ್ಚಸ್ ಬೆಳಿಯತ್ತೆ ಯಾವ್ದು ಕ್ಯಾಮ್ರ ಬಹುಶಃ ಅವ್ನ ಸಹಾಯ ಮಾಡ್ದಿರ್ಬೋದು ಅಥವಾ ನಾಳೆ ಬಂತ ಕರೆದು ಅವನಿಗೆ ಅವತ್ ಮಾಡ್ಬೋದು ಹಾಗೆ ಯಾಕೆಂದ್ರೆ ಅವ್ನಿಗೆ ಮನ್ನಣೆ ಬೇಕು ತಾನು ಮಾಡಿದಕ್ಕೆ ಅದನ್ನ ಎರಡು ನೋಡ್ಬೇಕು ಮೆಚ್ಚಬೇಕು ಇರುತ್ತೆ ಹಾಗೆ ನನ್ನ ಲಾಭಕ್ಕೆ ಇನ್ನೊಬ್ಬನಿಗೆ ಸಹಾಯ ಮಾಡುವುದು ಸಹಾಯವೇ ಆಗಲ್ಲ ಸ್ವಾರ್ಥದಿಂದ ಮಾಡಿದ ಸಹಾಯವಾಗತ್ತೆ ಅದು ಪರಮಾತ್ಮನಿಗೆ ಮುಟ್ಟಲ್ಲ ನಿಸ್ವಾರ್ಥದಿಂದ ಸಹಾಯ ಮಾಡಿದಾಗ ನಿಸ್ವಾರ್ಥದಿಂದ ಹಂಚಿಕೊಂಡಾಗ ಆಗ ಭಗವಂತನಿಗೆ ಪ್ರೀತಿಯಾಗತ್ತೆ ಭಗವಂತ ನಮ್ಮನ್ನು ಒಪ್ತಾನೆ ಅಲ್ಲಿ ಅಹಂಕಾರಕ್ಕೆ ಜಾಗ ಇರೋದಿಲ್ಲ ಹಾಗೆ ಅದು ಧರ್ಮಾಚರಣೆ ಆಗಿರ್ಬೋದು ನಿಜ ಜೀವನದ ದಿನನಿತ್ಯದ ಆಚರಣೆಗಳಾಗಿರ್ಬೋದು ಅಲ್ಲಿ ನಾನು ಎನ್ನುವ ಭಾವವನ್ನು ತೊರೆದು ಮಾಡಿದಾಗ ಮಾತ್ರ ನಾವು ಭಗವಂತನಿಗೆ ಹತ್ರವಾಗ ಸಾಧ್ಯ ಯಾಕೆಂದ ಹೇಳ್ತಾರೆ ಅಂದ್ರೆ ಹೇಗೆ ಬ್ರಹ್ಮಚೇತನರಲ್ಲಿ ರಾಮನಾಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳೋದ್ರಿಂದ ಅವರ ಮಾರ್ಗ ರಾಮನಾಮ ಉಪಾಸನೆ ಆದ್ರಿಂದ ನಾನು ರಾಮನಾಮವನ್ನು ಉಪಾಸನೆ ಮಾಡಿದ ಅಹಂಕಾರ ಬರಬಾರದು ನಾನು ಬ್ರಹ್ಮಚೇತನ ಪಾಲಿಸ್ತಿದ್ದೀನಿ ಅವರ ಮಾರ್ಗದ ನಡೀತೀನೋ ಅಹಂಕಾರವೂ ಬರಬಾರದು ಆ ಅಹಂಕಾರವನ್ನು ತೊರೆದು ನಾನು ಆ ಮಾರ್ಗದಲ್ಲಿ ನಡಿಬೇಕು ಆಗ ಮಾತ್ರ ಮಾರ್ಗ ನಮಗೆ ದಕ್ಕೋದಿಕ್ಕೆ ಸಾಧ್ಯ ಹಾಗ ಅಭಿಮಾನವನ್ನ ಬಿಡಬೇಕು ಅಂತ ನಮಗೆ ಇಲ್ಲಿ ಬ್ರಹ್ಮಚೇತನರು ತುಂಬಾ ಅಹ್ ಕಟ್ಟುನಿಟ್ಟಾಗಿ ನೇರವಾಗಿ ನುಡಿಗಳನ್ನ ಹೇಳಿ ನಮ್ಗೆ ಆ ಸೂತ್ರವನ್ನ ಕೊಟ್ಟಿದ್ದಾರೆ ಹಾಗೆ ಅಂತಹ ಗರ್ವ ಹೆಮ್ಮೆ ಅಹಂಕಾರಗಳನ್ನ ತೊರೆದು ನಾವು ನಾವು ಇರುವ ಜೀವನದಲ್ಲಿ ನಾವು ನಾವು ಇರುವಂತಹ ಮಾರ್ಗದಲ್ಲಿ ಧನ್ಯತೆಯನ್ನ ಕಂಡುಕೊಳ್ಳುತ್ತಾ ಮುಗ್ಧತೆಯನ್ನ ಕಂಡುಕೊಳ್ಳುತ್ತಾ ನಾವು ಇಳೆಗೆ ಪೊರಕೆಯಾಗ್ತಾ ಇಟ್ಟಿ ಕಟ್ಟಡದಲ್ಲಿ ಒಂದು ಇಟ್ಟಿಗೆ ಆಗ್ತಾ ಇಡೀ ಸಮಾಜದ ನೆಮ್ಮದಿಯಲ್ಲಿ ತನ್ನ ನೆಮ್ಮದಿಯನ್ನ ಕಾಣ್ಕೊಳ್ತಾ ಬದ್ಕೋಳ ಅಂತ ಹೇಳ್ತಾ ಮುಂದಿನ ಸಂಚಿಕೆ ಸಿಗ್ತೀನಿ ನಮಸ್ಕಾರ